ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಪ್ರಥಮ ಬಿಎ ಎರಡನೇ ಚತುರ್ಮಾಸದ ಐಚ್ಛಿಕ ಕನ್ನಡ ವಿಶಿಷ್ಟ ಶಬ್ದಗಳ ನಿಷ್ಪತ್ತಿ ಇದನ್ನ ಕುರಿತು ನಾನು ನಿಮಗೆ ಕಳೆದ ತರಗತಿಯಲ್ಲಿ ಪಾಠವನ್ನು ಮಾಡ್ತಿದ್ದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಆ ಸಿಲೆಬಸ್ನ ನೋಡಿದೆ. ಪಠ್ಯಕ್ರಮ ಏನೇನಿದೆ ಅಂತ ಹೇಳಿ ನೋಡಿದ್ರೆ ಇದು ಕೊನೆಯ ಹಂತ, ಅಂದರೆ ಮೂರನೇ ಒಂದು ಅಧ್ಯಾಯದ ಕೊನೆಯ ಹಂತದಲ್ಲಿರೋದ್ರ ಬಗ್ಗೆ ನಾನು ಪಾಠ ಮಾಡ್ತಿರೋದು. ಮೊದಲನೇ ಅಧ್ಯಾಯ ನಿಮಗೆ ಭಾಷೆ ಎಂದರೇನು, ಸ್ವರೂಪ ಲಕ್ಷಣ ಇವುಗಳ ಬಗ್ಗೆ, ಭಾಷಾ ಪರಿವಾರ, ದ್ರಾವಿಡ ಭಾಷೆ, ಜನಾಂಗ, ಪದ ಇವುಗಳ ಬಗ್ಗೆ ಇರುವಂತದನ್ನ ಗುರುತಿಸ್ಕೊಂಡಿದ್ದೀರಾ. ಮತ್ತೆ ಪ್ರಪಂಚದ ಭಾಷೆಗಳು ಯಾವ್ದ್ಯಾವ್ದು, ಅದರಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡುವಂಥದ್ದು. ನಂತರ ಭಾಷೆಯ ವಿವಿಧ ಅಂಗಗಳು ಅಂತ ಹೇಳಿ ಓದಿದ್ರ, ಜೊತೆಗೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡದ ಬಗ್ಗೆ, ಕನ್ನಡ ಶಬ್ದದ ನಿಷ್ಪತ್ತಿ ಉತ್ಪತ್ತಿ ಬಗ್ಗೆ, ಜೊತೆಗೆ ವ್ಯಾಕರಣ, ಕನ್ನಡ ವರ್ಣಮಾಲೆ, ಲಿಂಗತ್ರಯಗಳು, ವಚನಗಳು ಇವುಗಳ ಬಗ್ಗೆ ಎಲ್ಲ ಆಲ್ರೆಡಿ ನಿಮಗೆ ಪಾಠ ಆಗಿದೆ. ಅದ್ರ ಜೊತೆಗೆ ಪ್ರಾಂತ್ಯ ಭೇದ ಭಾಷೆಗಳು ಅಥವಾ ಪ್ರಾದೇಶಿಕ ಭಾಷೆಗಳು ಉಂಟಾಗಲು ಕಾರಣವೇನು, ಸೊ ಯಾವ್ಯಾವ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಯಾವ್ಯಾವ ಥರ ಮಾತಾಡ್ತಾರೆ ಅಂತಲೂ ಹೇಳಿದ್ದಾಯಿತು. ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಧಾರವಾಡ ಕನ್ನಡವನ್ನು ತಗೊಂಡು ಅವುಗಳ ಬಗ್ಗೆನೂ ಕೂಡ ಅಧ್ಯಯನ ಮಾಡಾಯಿತು. ಕೊನೆಯ ಅಂತ ವಿಶಿಷ್ಟ ಶಬ್ದಗಳ ನಿಷ್ಪತ್ತಿ ಅಂತ ಹೇಳಿ ಇದು ನಿಮಗೆ 15 ಅಥವಾ 20 ಅಂಕಗಳಿಗಾರು ಕೇಳ್ಕೊಬಹುದು. ಒಂದೊಂದು 10 ಅಥವಾ 15 ಪದಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದಾದ್ರು 10 ಪದಕ್ಕೆ ಬರಬೇಕು, 20 ಅಂಕ ಇದ್ರೆ ಒಂದು ಪದಕ್ಕೆ 2 ಅಂಕಗಳು ಇರುತ್ತೆ. ಆಯ್ತಾ? ಸೊ ಇವತ್ತಿನ ದಿನ ಮಾಡ್ತಿರೋದೇ ಕೊನೆ ನಿಮ್ ಸಿಲೆಬಸ್. ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಕೋಬಹುದು. ಓಕೆ, ಮಾಮೂಲಿ ಆಫ್ಲೈನ್ ಬಂದಾಗ ಅದ್ರ ಬಗ್ಗೆ ನೋಟ್ಸ್ ಇದೆ ಏನಿದೆ ಅದನ್ನ ನಾನು ನಿಮ್ಗೆ ಸೆಂಡ್ ಮಾಡ್ತೇನೆ. ಕಲ್ಲೆಣ್ಣೆ, ಕಲ್ ಪ್ಲಸ್ ಎಳ್ ಪ್ಲಸ್ ನೆಯ್ ಕಲ್ಲೆಣ್ಣೆ ಅಂತ ಹೇಳಿ ಹೇಳುವಂಥದ್ದು. ಕಲ್ಲೆಣ್ಣೆ ಅನ್ನೋ ಒಂದು ಶಬ್ದ, ಮೂರು ಶಬ್ದಗಳಿಂದಾಗಿರುವ ಸಮಾಸ ಪದ ಇದು ಅಂತ ಹೇಳ್ತಿರೋದು. ಇಲ್ಲಿ ಎಳ್ ಪ್ಲಸ್ ನೆಯ್ ಅಂದ್ರೆ ಎಣ್ಣೆ, ಎಂದರೆ ಎಳ್ಳಿನ ಜೆಡ್ಡನ್ನ ಹೊಂದಿರುವಂಥದ್ದು ಅಂತ ಹೇಳ್ತಿರೋದು. ಸಂಕುಚಿತಾರ್ಥದಲ್ಲಿ ಕಾಲಕ್ರಮದಲ್ಲಿ ಎಲ್ಲಾ ರೀತಿಯ ಜಿಡ್ಡುಗಳಿಗೂ ಎಣ್ಣೆ ಎಂದು ವಿಶಾಲಾರ್ಥವಿತ್ತು. ಸೊ ಬಳಕೆಯಾಗುತ್ತಾ ಆಗುತ್ತಾ ಏನಾಯ್ತು, ಕಲ್ಲು ಮಣ್ಣುಗಳ ಸಂದಿಯಲ್ಲಿ ದೊರೆತ ಜಿಡ್ಡಿಗೆ ಕಲ್ಲೆಣ್ಣೆ ಅಂತ ಹೇಳಿ ಹೆಸರು ಬಂತು ಅಂತ ಹೇಳ್ತಿರೋದು. ಸೊ ಪೆಟ್ರೋಲ್ ಮೊದಲಾದವುಗಳಿಗೆ ಕಲ್ಲೆಣ್ಣೆ ಎಂದು ಕರೆಯುತ್ತಾರೆ. ಸೊ ಮುಂಚೆ ಹೇಳ್ಬೇಕಾದ್ರೆ ಎಳ್ಳೆಣ್ಣೆ ಅಂತ ಹೇಳಿ ಪದಗಳು ಬಂದಿತ್ತು. ಎಳ್ಳು ಪ್ಲಸ್ ಎಣ್ಣೆ ಅಂತಲೇ, ಎಳ್ಳಿನಿಂದ ಆವೃತವಾದಂತಹ ಎಣ್ಣೆ ಅಂತಲೇ ಹೇಳುವಂಥದ್ದು ಆಗಿತ್ತು. ನೆಕ್ಸ್ಟ್ ಹೆಂಗಸು. ಹೆಂಗಸು ಅನ್ನೋದು ಇದೊಂದು ದೇಶೀಯ ಶಬ್ದ. ಪೆನ್ ಪ್ಲಸ್ ಕೂಸು ಪ್ಲಸ್ ಪೆಂಗೂಸು, ಪೆಂಗುಸು, ಪೆಂಗುಸು, ಹೆಂಗಸು, ಪಕಾರ ಅಕಾರ ಆಗುವಂತ ಬಗೆಯನ್ನ ನೋಡ್ತೀವಿ ಅಂತ ಹೇಳ್ತಾ ಇದ್ದು. ಪಕಾರ ಇದ್ದಿದ್ದು ಅಕಾರ ಆಗಿ ಪಕಾರ ಅಕಾರ, ಪೆಂಗಸು ಹೆಂಗಸು ಅಂತ ಹೇಳ್ತಿರೋದು. ಕೂಸು ಎಂಬ ಶಬ್ದ ಅಸುಳೆ ಕನ್ಯೆ ಅಂತ ಹೇಳಿ ಅರ್ಥದಲ್ಲಿ ಬರುತ್ತೆ. ಆದ್ರೆ ಬರಬರುತ್ತಾ ಮೈಸೂರು ಜಿಲ್ಲೆ ದಕ್ಷಿಣ ಭಾರತದ ದಕ್ಷಿಣ ಭಾಗದ ಕೆಲವು ಪ್ರದೇಶಗಳಲ್ಲಿ, ಅಂದ್ರೆ ಕೊಳ್ಳೇಗಾಲ, ನರಸೀಪುರ ಈ ಕಡೆ ಏನಾಯ್ತು ಅಂದ್ರೆ ಕೂಸು ಕೂಸು ಅಂತ ಹೇಳಿ ಕರೀತಿದ್ರು ಅಂತ ಹೇಳ್ತಾ ಇದ್ದು. ಕೆಲವರು ಕೂಸು ಅನ್ನೋ ಒಂದು ಶಬ್ದವನ್ನ ಕನ್ಯೆಗೆ ಮಾತ್ರ ಹೇಳುವಂತೆ, ಕೆಲವರು ಕಾಲಾನಂತರದಲ್ಲಿ ಅರ್ಥ ಸ್ಪಷ್ಟತೆಗಾಗಿ ಹೆಣ್ಣು ಅಂತಲೂ ಕೂಡ ಕರೀತಿದ್ರು ಅಂತ ಹೇಳ್ತಾ ಇದ್ರು. ಈ ಹೆಂಗಸು ಶಬ್ದ ದ್ವಿರುಕ್ತಿಯ ಒಂದು ಪದ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಹೊಸಗನ್ನಡದಲ್ಲಿ ಹೆಂಗಸು ಶಬ್ದ ಹೆಣ್ಣು ಮಗು ಅಥವಾ ಕನ್ಯೆ ಎಂಬ ಅರ್ಥದಲ್ಲಿ ಬಳಕೆ ಆಗುತ್ತಿರಲಿಲ್ಲ. ಹೆಂಗಸು ಕೌಮಾರ್ಯವನ್ನ ಕಳೆದುಕೊಂಡ ಪದವಾಗಿದೆ. ಸೊ ಈಗ ಕೂಸು, ಕನ್ಯೆ, ಹೆಂಗಸು ಅಂತಲೇ ಮೂರು ಪದಗಳನ್ನ ನಾವು ದೃಷ್ಟಿ ಇಟ್ಕೊಂಡು ನೋಡ್ತೇವೆ. ಇಲ್ಲಿ ನಿಮ್ಗೆ ಹೆಂಗಸು ಅನ್ನೋ ಒಂದು ಪದವನ್ನ ಕೊಟ್ಟಿರುವಂತದ್ರ ಬಗ್ಗೆ ಹೇಳಿದ್ವು ಅಂತ ಹೇಳ್ತಾ ಇದ್ರು. ಸೊ ಈಗ ಅಕಾಡೆಮಿ ಅಂತೇಳಿ ನೆಕ್ಸ್ಟ್ ಪದವನ್ನ ನಾವು ನೋಡೋದಾದ್ರೆ, ಇದು ಅಕಾಡೆಮಿಯ ಗ್ರೀಕ್ ಶಬ್ದದಿಂದ ಬಂದಿದೆ. ಇದು ಅಥೆನ್ಸ್ ನಗರದಲ್ಲಿರುವ ಉಪವನದ ಹೆಸರಿದು. ಯಾವುದು ಅಕಾಡೆಮಿ ಅನ್ನೋದು, ಅಲ್ಲಿ ಪ್ರಸಿದ್ಧ ತತ್ವಜ್ಞಾನಿ ಪ್ಲೇಟೋ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದನಂತೆ. ಈ ಕಾರಣದಿಂದ ಶಿಕ್ಷಣ ಸಂಬಂಧವಾದ ಅರ್ಥ ಛಾಯೆಯ ಅರ್ಥಕ್ಕೆ ಈಗ ನಾನಾ ಬಗೆಯಾದ ಕಲೆ ವಿದ್ಯೆಗಳಿಗೆ ಪ್ರೋತ್ಸಾಹವನ್ನ ನೀಡುವಂತ ಸಂಸ್ಥೆ ಆಗಿದೆ. ಹಾಗಾಗಿ ಅದನ್ನ ಅಕಾಡೆಮಿ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಅಕಾಡೆಮಿ ಅಂತೇಳಿ ಕೂಡ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಇಷ್ಟೇ ಚಿಕ್ಕ ಚಿಕ್ಕ ಪದಕ್ಕೆ ಈ ರೀತಿಯಾಗಿ ಅರ್ಥ ಇರುವಂತದ್ದು. ಸೊ ನಂತರ ಒಕ್ಕಟ್ಟು, ಒಂದು ಕಟ್ಟು, ಒರ್ಕಟ್ಟು, ಒಕ್ಕಟ್ಟು, ಒಗ್ಗಟ್ಟು ಎಂಬ ರೂಪಗಳಲ್ಲಿ ಆದು ಬಂದಿದೆ. ಮೂಲದಲ್ಲಿ ಒಂದು ಕಟ್ಟಿನಲ್ಲಿದ್ದಂತಹ ವಸ್ತುಗಳನ್ನ ಸೂಚಿಸಿದರು. ಕಾಲಾನಂತರದಲ್ಲಿ ಅದಕ್ಕೆ ಐಕ್ಯ ಮತ್ಯ ಎಂಬ ಅರ್ಥ ಸಾಬೀತವಾಗಿದೆ. ಅರ್ಥ ವಿಕಾಸಕ್ಕೆ ಇದು ಉದಾಹರಣೆವಾಗಿದೆ. ಸೊ ಒಕ್ಕಟ್ಟು, ಒಂದು ಕಟ್ಟು, ಒಗ್ಗಟ್ಟಾಗಿ ಇರುವಂತದ್ದು ಅಂತ ಕೂಡ ಅರ್ಥ ಸೂಚಿಸುತ್ತೆ. ನಂತರದಲ್ಲಿ ಹೇಳಬೇಕಾದ್ರೆ ಕಬ್ಬಿಣ ಅಂತ ಹೇಳ್ಬೇಕಾರೆ, ಸೊ ಇದೊಂದು ಸಮಾಸ ಶಬ್ದವಾಗಿರುವಂಥದ್ದು. ಕರಿದು ಪ್ಲಸ್ ಪೊನ್ನು ಎಂಬುದು ಇದರ ವಿಭಜನೆ. ಕರಿದಾದ ಲೋಹ ಎಂಬ ಅರ್ಥದಲ್ಲಿ ಇದರ ಒಂದು ಬಳಕೆಯಾಗಿದೆ. ಕದು ಪ್ಲಸ್ ಪೊನ್ ಪ್ಲಸ್ ಕಾರ್ಪೋನ್ ಪ್ಲಸ್ ಕಾರ್ಬೋನ್ ಕರ್ಬೂನ್ ಕಬ್ಬಿಣ ಅಂತ ಹೇಳಿ ಆಗಿರುವಂತ ರೂಪಗಳನ್ನ ನೋಡ್ತೀವಿ. ಕದು ಪ್ಲಸ್ ಪೊನ್ ಪ್ಲಸ್ ಕಾರ್ಪೋನ್ ಪ್ಲಸ್ ಕಾರ್ಬೋನ್ ಪ್ಲಸ್
ಕಬ್ಬುನ ಪ್ಲಸ್ ಕಬ್ಬಿಣ ಅಂತೇಳಿ ಕಬ್ಬಿಣ ಪದದ ಒಂದು ನಿಷ್ಪತ್ತಿ ಆಗಿರುವಂತದನ್ನ ಗುರುತಿಸ್ಕೋತೀವಿ ಅಂತ. ನಂತರ ಕಲಗಚ್ಚು ಅಂತ ಹೇಳ್ಬೇಕಾದ್ರೆ ಅಕ್ಕಿಯನ್ನ ತೊಳೆದಂತಹ ನೀರನ್ನ ನಾವು ಕಲಗಚ್ಚು ಅಂತ ಹೇಳಿ ಕರಿಬೇಕು. ಆದ್ರೆ ಇವತ್ತಿಂದನು ಕಲಗಚ್ಚು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ತರಕಾರಿಗಳನ್ನ ಹೆಚ್ಚಿ ಬೇಡದಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಹಾಕಿದ್ರೆ ಅದನ್ನ ಕಲಗಚ್ಚು ಅಂತ ಹೇಳಿ ಕರೀತಾರೆ ಆಯ್ತಾ. ಸೊ ಇಲ್ಲಿ ಕರ್ಚು ಎಂದರೆ ಭತ್ತ ಅಥವಾ ಅಕ್ಕಿಯನ್ನ ತೊಳೆದಂತಹ ಇದರ ಮೂಲವಾಗಿದೆ. ಸೊ ಭತ್ತದ ನೀರನ್ನ ತೊಳೆದಿರುವಂತ ನೀರನ್ನೇ ಕಲಗಚ್ಚು ಅಂದ್ರೆ ಅಕ್ಕಿಯ ನೀರನ್ನ ತೊಳೆದಿರುವಂತನೇ ಕಲಗಚ್ಚು ಅಂತೇಳಿ ಕರೆಯುವಂತದ್ದಾಗಿದೆ ಅಂತೇಳಿ ಹೇಳುವಂಥದ್ದು. ಸೊ ನಂತರ ಕಲ್ಲಿದ್ದಲು. ಪಾಶ್ಚಾತ್ಯ ದೇಶದಿಂದ ಬಂದ ಕೋಲ್ ಎಂಬ ವಸ್ತುವನ್ನ ಕನ್ನಡದಲ್ಲಿ ಕರೆದಂತಹ ಬಗೆಯೇ ಏನು ಕಲ್ಲಿದ್ದಲು. ಇದ ಇದ್ದಲಿನಂತೆ ಕಂಡರು ಕಲ್ಲಿನಂತೆ ಗಟ್ಟಿಯಾಗಿದ್ದರಿಂದ ಇದಕ್ಕೆ ಕಲ್ಲಿದ್ದಲು ಎಂಬ ಹೆಸರು ಬಂತು. ಸೊ ಇದ್ದಲು ಕಲ್ಲಿನಂತೆ ಗಟ್ಟಿ ಹಂಗಾಗಿ ಕಲ್ಲಿದ್ದಲು ಅಂತೇಳಿ ಕರೀತಾರೆ ಅಂತ. ಸೊ ವಸ್ತುವಿನ ಗುಣ ಸ್ವರೂಪವನ್ನ ಲಕ್ಷಿಸಿ ಎರಡೂ ಶಬ್ದಗಳ ಕ್ರಿಯೆಗಳಿಂದ ಆಗಿರುವಂತ ರೂಪವೇ ಕಲ್ಲಿದ್ದಲು ಅಂತಲೇ ಹೇಳ್ತಿರುವಂಥದ್ದು. ನಂತರ ಕಾಲುವೆ ಅಂತ ಹೇಳ್ಬೇಕಾರೆ ಇದು ಕೂಡ ಒಂದು ಸಮಾಸ ಪದ. ಕಾಲ್ ಪ್ಲಸ್ ವಾಯ್ ಎಂದು ಇದರ ವಿಭಜನೆ. ಕಾಲು ಬಾಯಿ ಎಂದರೆ ಪ್ರವಾಹದಿಂದ ತುಂಬಿರುವಂತ ಬಾಯಿ ಎಂಬ ಅರ್ಥವನ್ನ ಕೊಡುತ್ತೆ. ಪ್ರಾಚೀನ ಕಾವ್ಯಗಳಲ್ಲಿ ಪರಿಕಾಲ್ ಎಂಬ ಪ್ರಯೋಗವಿದೆ, ಅರಿಯುವ ನೀರೆಂದು ಇದರ ಅರ್ಥ. ಪರಿಕಾಲ್ ನೋಡಿ, ಪಕಾರ ಅಕಾರ ಇಲ್ಲೂ ಕೂಡ ಇದೆ, ಅರಿಯುವ ನೀರು ಅಂತೇಳಿ. ಕನ್ನಡ ಶಾಸನಗಳಲ್ಲೂ ಬಾಯ್ಕಾಲ್ ಎಂಬ ಉಲ್ಲೇಖ ದೊರೆತದೆ. ಇದೇ ಪದ ಪಲ್ಲಟಗೊಂಡು ಕಾಲ್ವಾಯ್ ಎಂಬ ರೂಪವನ್ನ ಪಡೆದು ನಂತರ ಉತ್ತರ ಕರ್ನಾಟಕದಲ್ಲಿ ಈ ಕಾಲುವೆ ಮತ್ತೆ ಅಕ್ಷರ ಪಲ್ಲಟಗೊಂಡು ಕಾವಲಿ ಎಂದಾಗಿದೆ. ಇದಕ್ಕೆ ಗಠಾರ ಬಚ್ಚಲು ಎಂಬ ಈನಾರ್ಥಗಳು ಕೂಡ ಇದೆ. ನೋಡಿ, ಕಾಲುವೆಗೆ ಈ ರೀತಿಯಾಗುವ ಅರ್ಥಗಳು ಬಂದಿರೋದನ್ನ ಗುರುತಿಸ್ಕೋತೀವಿ ಅಂತ. ನಂತರದಲ್ಲಿ ಕಿರುಕುಳ, ಇದರ ಅರ್ಥ ಉಪಟಳ, ತೊಂದರೆ ಎಂದಾದರೂ ಮೂಲದಲ್ಲಿ ಆ ಅರ್ಥ ಇರಲಿಲ್ಲ. ಕುಳ ಎಂದರೆ ಒಂದು ಕಾಲದಲ್ಲಿ ತೆರಿಗೆ ಎಂಬ ಅರ್ಥವಿತ್ತು. ಆ ತೆರಿಗೆ ಬರುಬರುತ್ತಾ ಜನರಿಗೆ ತೊಂದರೆಯಾಗಿ ಪರಿಣಮಿಸಿತು. ಸಣ್ಣ ತೆರಿಗೆ ಎಂಬರ್ಥವು ಕಿರುಕುಳ ತೊಂದರೆ ಎಂಬ ಅರ್ಥದಲ್ಲಿ ಮುಂದುವರೆಯಿತು. ಈಗ ಅದರ ಮೂಲಾರ್ಥವೇ ಮರೆಯಾಗಿದೆ. ಕಿರುಕುಳ ಅಂತ ಅಂದಾಗ ಕುಳ ಅನ್ನೋದು ತೆರಿಗೆ ಅಂತ ಹೇಳ್ಬೇಕಾರೆ, ಸುಂಕ ಅಂತ ಹೇಳ್ಬೇಕಾರೆ. ಸೊ ಹಿಂಸೆಯನ್ನ ಮಾಡ್ತಾ ಇದ್ರು, ತೆರಿಗೆ ಕೊಡಿ ಅಂತ ಹೇಳಿ ಪ್ರಾಚೀನ ಕಾಲದಲ್ಲಿ. ಅದೇ ಏನಾಯ್ತು, ಕಿರುಕುಳ ಅಂತೇಳಿ ಆಯ್ತು ಅಂತಲೇ ಹೇಳ್ತಾ ಇರೋದು ಆಯ್ತಾ. ನಂತರ ಗಿಲೀಟು, ಇಂಗ್ಲಿಷ್ ಭಾಷೆಯ ಗ್ಲಿಟ್ಟರ್ ಮತ್ತೆ ಗ್ಲಿಟರಿಂಗ್ ಎಂಬುದರಿಂದ ಹುಟ್ಟಿದ ಶಬ್ದವಿದು. ಇಂಗ್ಲಿಷ್ನಲ್ಲಿ ಅದಕ್ಕೆ ಒಳೆಯುವ, ಮಿನುಗುವ ಎಂಬ ಅರ್ಥವಿದೆ. ಒಡವೆಗಳಿಗೆ ಸಾಮಾನ್ಯವಾಗಿ ಮೆರುಗು ಹಾಕಿಸುವುದಕ್ಕೆ ಈ ಶಬ್ದ ಬಳಕೆಯಾಗಿದೆ. ಗಿಲೀಟು ಎಂಬ ಸರಳೋಚ್ಚಾರಣೆಯನ್ನ ಪಡೆಯಿತು. ಕಾಲಾನಂತರದಲ್ಲಿ ಬಣ್ಣದ ಮಾತು ಎಂಬುದಕ್ಕೂ ಇದು ಬಳಕೆಯಾಯಿತು. ಗಿಲೀಟು ಮಾತನಾಡು, ಗಿಲೀಟು ಮಾಡು, ಗಿಲೀಟು ಮಾಡು, ಸೊ ಗಿಲೀಟಿನವಳು ಮುಂತಾಗಿ ಈ ಒಂದು ಪದದ ಬಗ್ಗೆ ಪ್ರಯೋಗವನ್ನು ಗೊಂಡಿರುವಂತದ್ದನ್ನ ನೋಡ್ತೀವಿ. ಏನಿದೆಯೋ ಅರ್ಥ ಅಷ್ಟನ್ನೇ ಬರಬೇಕು, ಏನೇನೋ ಸೇರಿಸಿ ಏನೇನು ಕೂಡ ಬರೀಬಾರ್ದು. ಓಕೆ. ನಂತರ ಗುಂಡು ಸೂಜಿ, ಇಂಗ್ಲಿಷಿನ ಪಿನ್ ಎಂಬುದಕ್ಕೆ ಕನ್ನಡದಲ್ಲಿ ಮೂಡಿದ ಆಧುನಿಕ ಪದ ಗುಂಡು ಸೂಜಿ. ಓಕೆ. ಆ ವಸ್ತುವಿನ ಸ್ವರೂಪಕ್ಕೆ ಸರಿಯಾಗಿ ಇದು ಹುಟ್ಟಿರುವುದು ಗಮನಾರ್ಹ. ಅದರ ತಲೆ ಗುಂಡಾಗಿ ಇರುವುದರಿಂದ ಅರ್ಥ ವಿಷದತೆಗಾಗಿ ಗುಂಡು ಸೂಜಿ ಎಂದು ಕರೆದಿರುವುದು ಶಬ್ದ ಸೃಷ್ಟಿಯ ಚೋದ್ಯಗಳಲ್ಲಿ ಒಂದು. ಚೋದ್ಯ ಅಂದ್ರೆ ಹಾಸ್ಯ ಅಂತ ಹೇಳ್ತದ್ದು. ಗುಂಡು ಸೂಜಿ, ಗುಂಡಾಗಿರುವಂತಹ ಪಿನ್ನು ಅಂತ ಸೂಜಿ ಅಂತಲೇ ಹೇಳುವಂಥದ್ದು. ನಂತರ ಗೌಡ, ಇದನ್ನು ಗ್ರಾಮರುದ್ದ, ಗಾಮುಂಡ, ಗಾವುಂಡ, ಗೌಡ, ಗೌಡ ಎಂಬುದು ತಿಳಿಯಬಹುದಾಗಿದೆ. ಈ ಊರಿನ ಹಿರಿಯ ಅಥವಾ ಊರಿನ ಮುಖ್ಯಸ್ಥನನ್ನ ಇಲ್ಲಿ ಗೌಡ ಅಂತ ಹೇಳಿ ಕರೆಯುವಂತದ್ದು ಕೂಡ ನಾವು ನೋಡ್ತೀವಿ ಅಂತ. ಕೆಲವೊಂದು ಕಡೆ ಗೌಡ ಅಂದ್ರೆ ಪೆದ್ದ ಅಂತ ಈನಾರ್ಥವಾಗಿಯೂ ಕೂಡ ಪದವನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ಈ ಒಂದು ಪುಸ್ತಕದಲ್ಲಿ ಹೇಳ್ತಿರುವಂಥದ್ದು. ನಂತರ ಚೆಂಬು, ಇದು ಒಂದು ಸಮಾಸ ಪದ. ಚೆನ್ ಪ್ಲಸ್ ಪೊನ್, ಇದರ ವಿಂಗಡಣೆಯಾಗಿ ಕೆಂಪಾದ ಲೋಹ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ. ಆರಂಭದಲ್ಲಿ ತಾಮ್ರವನ್ನ ಈ ಒಂದು ತಾಮ್ರದ ಚೊಂಬು ಅಂತ ಹೇಳಿ ಸೂಚಿಸ್ತಿತ್ತು. ಹಿಂಗಾಗಿ ಚೆನ್ಪೋನ್, ಚೊಂಬೋನ್, ಚೆಂಬು, ಚೆಂಬು, ಚೊಂಬು ಅಂತ ಹೇಳಿ ಬಂದಿರುವಂತದನ್ನ ನೋಡ್ತೀವಿ. ರೈಲ್ವೆ ಚೆಂಬು, ಸ್ಟೀಲ್ ಚೊಂಬು, ಬೆಳ್ಳಿ ಚೊಂಬು ಮುಂತಾದವಾಗಿ ಈಗ ಬಳಕೆ ಆಗಿರುವಂತಹ ಪದಗಳನ್ನ ನಾವು ಗುರುತಿಸ್ಕೊಂಡಿರ್ತೇವೆ. ನಂತರ ಟುವಾಲು, ಪೋರ್ಚುಗೀಸ್ ಭಾಷೆಯಲ್ಲಿ ಮೈ ಒರೆಸಿಕೊಳ್ಳಲು ಬಳಸುವ ಬಟ್ಟೆಗೆ ಟುವಾಲ್, ಟವಲ್ ಅಂತೀವಲ್ಲ ಅದು. ಇದು ಕನ್ನಡದಲ್ಲಿ ಟುವಾಲು ಎಂದಾಗಿದೆ. ನೀರುಡೆ, ಕೈ ಚೌಕ ಮುಂತಾಗಿ ಹೇಳಲಾಗುತ್ತದೆ. ಈ ವಸ್ತ್ರ ವಿಶೇಷವನ್ನ ಕೆಲವು ಕಡೆ ಟವಲ್ಲು ಅಂತಲೂ ಕೂಡ ಕರೀತಾರೆ. ಟುವಾಲು, ಟವಲ್ಲು ಅಂತಲೇ ಹೇಳುವಂಥದ್ದು. ನಂತರ ತಂಗುಳು, ಇದು ತಣ್ಣನೆಯ ಕೂಳು ಎಂಬುದರಿಂದ ಬಂದ ಶಬ್ದ. ತಣ್ಣನೆಯ ಕೂಳು, ತಂಗುಳು, 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 ತಂಗುಳು ಅಂತೇಳಿ ಆಯ್ತು ಅಂತ. ಹೀಗೆ ಇದರ ಒಂದು ಪದದ ಪ್ರಯಾಣ ಬಂದಿದೆ. ಈಗ ಇದು ಹಿಂದೆ ದಾನ ಮಾಡಿದ ಅಥವಾ ಉಳಿದ ಅನ್ನವನ್ನ ಈ ರೀತಿಯಾಗಿ ತಂಗಳನ್ನ, ಹಿಂದಿನ ದಿನ ಇರುವಂತ ಅನ್ನವನ್ನ ಮಾನ್ಯ ದಿನ ನೋಡಿದಾಗ ಅಥವಾ ಮಾನ್ಯ ದಿನ ಅದನ್ನ ತಿಂದ್ರೆ ತಂಗಳನ್ನ ಅಂತ ಕೂಡ ಹೇಳೋದನ್ನು ನೋಡ್ತೀವಿ ಅಂತ. ನಂತರ ತಂಬಾಕು, ಕನ್ನಡದಲ್ಲಿ ಪೋರ್ಚುಗೀಸರು
ಸಾರಿ ಕನ್ನಡದಲ್ಲಿ ಇರುವಂತ ತಂಬಾಕು ಪೋರ್ಚುಗೀಸರ ಟೊಬ್ಯಾಕೋ ಎಂಬುದೇ ತಂಬಾಕು ಅಂತ ಹೇಳಿ ಆಗಿದೆ ಅಂತ ಕೆಲವು ವಿದ್ವಾಂಸರು ಇದನ್ನ ತಣ್ಣನೆಯ ಆಕು ಎಂದರೆ ತಂಪಾದ ಎಲೆ ಎಂದು ನಿಷ್ಪನ್ನಗೊಳಿಸಲು ಯತ್ನಿಸಿದ್ದಾರೆ. ತಂಬಾಕು ಎನ್ನುವಲ್ಲಿ ಉಚ್ಚಾರಣೆಯ ಸುಖವೂ ಇದೆ ಎಂಬುದನ್ನ ಮರೆಯುವಂತಿಲ್ಲ. ಒಗೆ ಸೊಪ್ಪು ಎಂಬ ಇನ್ನೊಂದು ಹೆಸರು ಕೂಡ ಉದ್ದೇಶಾರ್ಥವನ್ನ ಸೂಚಿಸುತ್ತದೆ. ಟೊಬ್ಯಾಕೊ, ತಂಬಾಕು, ಒಗೆ ಸೊಪ್ಪು ಅಂತೇಳಿ ಹೇಳುವಂತದನ್ನ ಈ ಪದಕ್ಕೆ ನೋಡ್ತೀವಿ ಅನ್ವಯಿಸಿಕೊಂಡು. ನಂತರ ಪಂಡಿತ, ಕನ್ನಡದಲ್ಲಿ ಇದು ವಿದ್ವಾಂಸ, ಜ್ಞಾನವಂತ, ತಿಳಿದವ ಅಂತೇಳಿ ಕೂಡ ಬಳಕೆ ಆಗ್ತದೆ. ಆದರೆ ಕೆಲವೆಡೆ ಈ ಪಂಡಿತ ಅಂದ ತಕ್ಷಣ ಹಳ್ಳಿಯ ಅಥವಾ ಗ್ರಾಮ ಪ್ರದೇಶಗಳಲ್ಲಿ ವೈದ್ಯನನ್ನ ಪಂಡಿತರು ಅಂತಲೂ ಕೂಡ ಕರಿತಿದ್ರು ಅಂತ ಹೇಳ್ತಾ ಅನ್ನೋದು. ಆಯ್ತಾ, ಪಣ್ ಪ್ಲಸ್ ತ ಎಂದರೆ ಹಣ್ಣಾದ, ಪಕ್ವಗೊಂಡ ಎಂಬರ್ಥದಲ್ಲಿ ತಿಳುವಳಿಕೆ ಉಳ್ಳವರನ್ನ ಪಂಡಿತ ಅಂತ ಹೇಳಿ ಕೂಡ ಕರಿತಿದ್ರು ಅಂತ ಹೇಳ್ತಾ ಇರೋದು. ಸೊ ಇದೊಂದು ಸಲ ಈ ಒಂದು ಪಂಡಿತ ಅನ್ನೋ ಒಂದು ಪದವು ವ್ಯಂಗ್ಯಾರ್ಥದಲ್ಲಿ ಬಳಕೆ ಆಗುವಂತದ್ದು ಕೂಡ ಗುರುತಿಸ್ಕೋಬಹುದು ಅಂತ ಹೇಳ್ತಾ ಇದ್ದು. ಸೊ ಓಹೋ ಪಂಡಿತ, ಅಳಲೇಕಾಯಿ ಪಂಡಿತ ಅಂತ ಕೂಡ ಔಷಧಿಯನ್ನು ಕೊಡುವಂತವ್ರಿಗೂ ಕೂಡ ಹೇಳ್ತಾರೆ ಅಂತಲೇ ಹೇಳ್ತದ್ದು. ನಂತರ ಬಾಗಿಲು, ಇದು ಕನ್ನಡದಲ್ಲಿ ದೇಶ ಶಬ್ದಗಳಿಂದಲೇ ಸೃಷ್ಟಿಯಾದಂತ ಒಂದು ಸಮಾಸ ಪದ. ಇಲ್ ಪ್ಲಸ್ ವಾಯ್ ಎಂದರೆ ಮನೆಯ ಬಾಯಿ ಎಂಬ ಅರ್ಥವನ್ನ ಕೊಡುತ್ತದೆ. ಸೊ ತುಳುವಿನಲ್ಲಿ ಮನೆಗೆ ಇಲ್ ಎಂಬ ಅರ್ಥವಿತ್ತು. ಕನ್ನಡದಲ್ಲಿ ಇತ್ತಿಲು ಎಂಬ ಪದದಲ್ಲಿ ಬಂತು. ಇತ್ತಿಲಿನ ಅಥವಾ ಹಿಂದಿನ ಜಾಗವನ್ನೇ ಪಿಂತಿಲ್ ಎಂಬ ಅರ್ಥದಿಂದ ಬಂದು ಬಾಗಿಲು ಎಂಬ ಶಬ್ದವು ಇಲ್ ವಾಯ್ ವಾಯ್ ಇಲ್ ವಾಯಿಲ್ ವಾಕಿಲ್ ಬಾಗಿಲ್ ಅಂತೇಳಿ ಆಯಿತು ಅಂತ ಹೇಳ್ತಾರೆ. ನಂತರ ಬೆಂಕಿ ಪೊಟ್ಟಣ, ಇದು ಇಂಗ್ಲಿಷಿನ ಮ್ಯಾಚ್ ಬಾಕ್ಸ್ ಎಂಬುದು ಸುಂದರವಾಗಿ ಅನುವಾದಗೊಂಡ ಬೆಂಕಿ ಪೊಟ್ಟಣವಾಗಿದೆ. ಇಂಗ್ಲಿಷಿನ ಮ್ಯಾಚ್ ಎಂದರೆ ದೀಪದ ಕಡ್ಡಿ ಎಂದರ್ಥ. ಪರಸ್ಪರ ಘರ್ಷಣೆಯಿಂದ ತಾನೇ ಬೆಂಕಿ ಹುಟ್ಟುವುದು ಬಾಕ್ಸ್ ಅನ್ನ ಪೊಟ್ಟಣವೆಂದು ಅನುವಾದಿಸುವಲ್ಲಿ ಕನ್ನಡದ ಪ್ರತಿಭೆ ಇದೆ. ಕೆಲವೆಡೆ ಬೆಂಕಿ ಪೆಟ್ಟಿಗೆ ಅಂತಲೂ ಕೂಡ ಹೇಳಲಾಗುತ್ತೆ. ಬೆಂಕಿ ಪೊಟ್ಟಣ ಅನ್ನದ ಬೆಂಕಿ ಪೆಟ್ಟಿಗೆ ಅಂತ ಕೂಡ ಕರೀತಾರೆ ಅಂತ ಹೇಳ್ತದ್ದು. ಬೆಣ್ಣೆ, ಎಣ್ಣೆಯಂತೆಯೇ ಇದು ಸಮಾಸ ಪದ. ಎಳ್ ಪ್ಲಸ್ ನೇ ಎಣ್ಣೆಯಾದಂತೆ ಬೆಳ್ ಪ್ಲಸ್ ನೇ ಬೆಣ್ಣೆಯಾಗಿದೆ. ಇದರ ರೂಪ ಬಿಳಿಯ ನೇಯ್, ಬೆಳ್ ನೇಯ್, ಬೆಣ್ಣೈ, ಬೆಣ್ಣೆ ಅಂತ ಹೇಳಿ ಸಿದ್ಧಿಸಿದೆ. ನೇಯ್ ಎಂಬುದು ತಮಿಳು, ತೆಲುಗು, ತುಳು ಭಾಷೆಗಳಲ್ಲಿ ತುಪ್ಪ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ನಂತರ ಮುತ್ತೈದೆ, ಇದೊಂದು ಸಾಂಪ್ರದಾಯಿಕ ಪದ. ಗಂಡ ಬದುಕಿರುವ ವಯಸ್ಸಾದ ಹೆಂಗಸನ್ನ ಮುತ್ತೈದೆ ಅಂತಲೂ ಕೂಡ ಕರೀತಾರೆ. ಸೊ ಸಂಸ್ಕೃತದ ಸುವಾಸಿನಿ, ಸುಮಂಗಲಿ ಎಂಬ ಶಬ್ದಕ್ಕೆ ಸಂವಾದಿಯಾಗಿ ಮುತ್ ಪ್ಲಸ್ ಐದ್ ಮುತ್ತೈದೆ. ಸೊ ಮದುವೆ ಆಗಿರುವಂತ ಹೆಣ್ಣು ಮಗಳಿಗೆ ಐದು ಒಂದು ಶಾಸ್ತ್ರದ ರೀತಿಯಲ್ಲಿ ಧರಿಸಿರುವಂತಹ ಒಡವೆಗಳನ್ನ ಕೂಡ ಅಲ್ಲಿ ಹೇಳುವಂತದನ್ನ ನೋಡ್ತೀವಿ ಅಂತ ಅಲ್ಲಿ ಹೇಳ್ತಾ ಇದ್ದು. ಸೊ ಅದೇ ಕಾಲು ಬಳೆ, ಆಮೇಲಿಂದ ಕಾಲು ಚೈನು, ಆಮೇಲೆ ಕಾಲು ಉಂಗುರ, ಆಮೇಲೆ ತಾಳಿ, ಆಮೇಲೆ ಮೂಗ್ಬಟ್ಟು, ಕಿವಿಯ ಒಂದು ಆಭರಣ ಅಂತಲೇ ಹೇಳೋದನ್ನ ನೋಡ್ತೇವೆ. ಸೊ ಈ ರೀತಿಯಾಗಿ ಮುತ್ತೈದೆ ಎಂಬ ಪದವು ಬಂದಿದೆ. ನಂತರ ಮೇಜು, ಪೋರ್ಚುಗೀಸರ ಮೇಸಾ ಎಂಬ ಶಬ್ದದಿಂದ ಈ ಪದವನ್ನ ಸೃಷ್ಟಿಸಲಾಗಿದೆ. ಹಿಂದೆ ಬರೆಯುವುದಕ್ಕೆ ಒತ್ತು ಮನೆಗಳನ್ನ ಬಳಸಲಾಗುತ್ತಿತ್ತು. ಸೊ ಆಲ್ಮೋಸ್ಟ್ ನೋಡಿದಿರಲ್ವಾ, ಚಿಕ್ಕ ಮಕ್ಕಳು ಇದ್ದಾಗ ಒತ್ತು ಮನೆ ಇಟ್ಕೊಂಡು ಬರ್ತಿದ್ದೀರಲ್ವಾ, ಅದನ್ನ ಮೇಜು ಅಂತ ಕರೀತಾರೆ. ಬರೆಯಲು ಒತ್ತಿಗಾಗಿ ಅಡಿಯಲ್ಲಿಟ್ಟುಕೊಳ್ಳುವ ಅಲಗೆ ಇರುವಂತಹ ಒಂದು ಪುಸ್ತಿ ಎಂದು ಕರೆಯುತ್ತಿದ್ದರು. ಅಲಗೆ ಇಟ್ಕೊಂಡು ಅದ್ರ ಮೇಲೆ ಪುಸ್ತಕವನ್ನ ಇಟ್ಕೊಂಡು ಬರೀತಿದ್ವಿ ಅಂತ. ಈಗ ಮೇಜು ಕನ್ನಡವೇ, ಕನ್ನಡದೇ ಶಬ್ದ ಎನ್ನುವಷ್ಟು ಮಟ್ಟಿಗೆ ಬಳಕೆಯಾಗಿ ಇಂಗ್ಲಿಷಿನ ಟೇಬಲ್ಗೆ ಸಂವಾದಿಯಾಗಿದೆ. ರೌಂಡ್ ಟೇಬಲ್, ಕಾನ್ಫರೆನ್ಸ್ ಎಂಬುದನ್ನು ನಾವು ದುಂಡು, ಮೇಜಿನ, ಪರಿಷತ್ತು ಅನ್ನೋ ಅರ್ಥದಲ್ಲಿ ನೋಡ್ಬೋದು. ನಂತರ ಮೈಸೂರು ಪಾಕು. ಸೊ ಸಾಮಾನ್ಯವಾಗಿ ಮೈಸೂರಲ್ಲಿರುವ ಮೈಸೂರು ಪಾಕ್ ಅಂತೇಳಿ ಕರೀತಾರೆ, ಮೈಸೂರು ಪಾಕ್ ಫೇಮಸ್ ಅಂತ. ಆದರೆ ಇದನ್ನ ನಿಜವಾದ ಅರ್ಥ ಏನು ಅಂತ ನೋಡ್ಬೇಕಾರೆ, ಕಡಲೆ ಹಿಟ್ಟಿನಿಂದ ಮಾಡಿದ ಸಿಹಿ ತಂಡಿಗೆ ಮೈಸೂರಿನೊಂದಿಗೆ ಯಾವುದೇ ಸಂಬಂಧವಿಲ್ಲ. ಮರ್ಸೂರ್ ಎಂಬ ಹಿಂದಿ ಶಬ್ದ ಇದು ಸೃಷ್ಟಿಯಾಗಿದೆ. ಏಕೆಂದರೆ ಮೈಸೂರು ಪಾಕವನ್ನು ತಯಾರಿಸುವುದು ಕಡಲೆ ಹಿಟ್ಟಿನಿಂದ. ಕಡಲೆ ಹಿಟ್ಟಿಗೆ ಹಿಂದಿಯಲ್ಲಿ ಮರ್ಸೂರ್ ಎಂದು ಕರೆಯುತ್ತಾರೆ. ಕಡಲೆ ಹಿಟ್ಟಿನಿಂದ ಪಾಕಗೊಳಿಸಿದ ತಿಂಡಿ ಎಂಬ ಶಬ್ದವನ್ನ ಮಸೂರು ಪಾಕು ಅಂತ ಹೇಳುವಂತದ್ದ. ಇಲ್ಲಿ ರುಸ್ ಅನ್ನೋದು ಸೂರ್ ಆಗಿದೆ, ಮರ್ಸೂರ್ ಅನ್ನೋದು ಮಸೂರಾಗಿ ಮೈಸೂರು ಅಂತ ಹೇಳಿ ಏನಾಗಿದೆ, ಎಲ್ಲಾ ಕಡೆ ಜನಪ್ರಿಯವನ್ನ ಪಡ್ಕೊಂಡು ಮೈಸೂರು ಪಾಕು ಅಂತ ಹೇಳಿ ಆಯ್ತು ಅಂತ ಹೇಳ್ತಾ ಇರೋದು. ಲಾಂದ್ರ, ಇಂಗ್ಲಿಷಿನ ಲ್ಯಾಂಟರ್ನ್ ಎಂಬುದೇ ಕನ್ನಡಿಗರ ನಾಲಿಗೆಯಲ್ಲಿ ಲಾಂದ್ರವಾಗಿದೆ. ಕೆಲವೆಡೆ ಲಾಟೀನು ಅಂತಲೂ ಕೂಡ ಕರೀತಾರೆ. ಲ್ಯಾಂಟರ್ನ್ ಶಬ್ದದಿಂದ ಲಾ, ನಾ, ಟರ್ ಇವುಗಳೆಲ್ಲ ಲಾಂಟ್ರಾ ಲಾಂದ್ರವಾಗಿ ಮೂಡಲು ಸಹಾಯಕವಾಗಿದೆ. ನಂತರ ಆರುವ, ಆರುವ ಅಂದ್ರೆ ಬ್ರಾಹ್ಮಣ ಎಂಬ ಅರ್ಥವನ್ನ ಸೂಚಿಸುತ್ತೆ. ಈಗ ಇದು ವ್ಯಂಗಾರ್ಥವನ್ನ ಪಡೆದುಕೊಂಡಿರುವಂತದ್ದು ನೋಡ್ತೇವೆ. ಪಾರ್ ಅಂದ್ರೆ ನೋಡು ಎಂಬ ಅರ್ಥವಿದ್ದು ದಾರ್ಶನಿಕ ಮತ್ತೆ ಜ್ಞಾನಿ, ಭವಿಷ್ಯವನ್ನ ನೋಡುವವ ಮುಂತಾದ ಅರ್ಥಚರ್ಯೆಯನ್ನ ಹೊಂದಿರುವಂತದ್ದು ನೋಡ್ತೇವೆ. ಆರುವ ಬ್ರಾಹ್ಮಣರು, ಆರವರು ಅಂತ ಹೇಳಿ ಕರಿತೇವಲ್ಲ, ಬ್ರಾಹ್ಮಣರನ್ನ ಹೇಳ್ಬೇಕಾದ್ರೆ ಆ ರೀತಿ. ನಂತರ ಹೆಂಗಸು, ಈ ಪದವನ್ನ ಆಲ್ರೆಡಿ ಹೇಳಿದ್ದೀನಿ. ಪೆಣ್ಣು ಪ್ಲಸ್ ಕೂಸು, ಪೆಂಗೂಸು, ಹೆಂಗೂಸು ಅಂತ ಹೇಳಿ ಬರುವಂತದನ್ನ ನೋಡ್ತೀವಿ. ಸ್ತ್ರೀ ಎಂಬ ಅರ್ಥದಲ್ಲೂ ಕೂಡ ಬಳಕೆ ಆಗುವಂತದ್ದ ನೋಡ್ತೀವಿ. ನಂತರ ಹೊಸ್ತಿಲು,
ಇಲ್ಲಿಯ ಇಲ್ ಎಂಬ ದ್ರಾವಿಡ ಭಾಷೆಯ ಪದ ಮನೆಯ ಮುಂಬಾಗಿಲೆಂಬ ಅರ್ಥಕ್ಕೆ ಹೊಸ ಮನೆಯನ್ನ ಪ್ರವೇಶಿಸುವಾಗ ಧಾರ್ಮಿಕ ಕ್ರಿಯೆಯೂ ಕಾರಣವಾಗಿರಬಹುದು. ಪೊಸಂತಿಲ್ ಪೊಸ್ತಿಲ್ ಹೊಸತಿಲ್ ಒಸ್ತಿಲ್ ಒಸಿಲು ಅಂತ ಹೇಳಿ ಪದಗಳು ರೂಪ ನಡೆದು ಬಂದಿದೆ. ಶಬ್ದದ ಮೂಲಾರ್ಥವು ಹಾಗೆಯೇ ಉಳಿದೆ, ಉಳಿದ ರೂಪ ವ್ಯತ್ಯಾಸ ಹೊಂದಿರುವಂತದನ್ನ ಗಮನಿಸಬಹುದು ಅಂತ ಹೇಳಿ ಹೇಳ್ತಿರೋದು. ಈ ರೀತಿಯಾಗಿ ಭಾಷೆಯ ಪದ ಸಂಪತ್ತು ಎಲ್ಲಾ ಕಡೆ ಏನಾಯ್ತು ಅಂದ್ರೆ ಬಳಕೆಯಾಗಿ ಒಂದು ರೀತಿಯಲ್ಲಿ ಎಲ್ಲಾ ಜನಮಾನಸದಲ್ಲೂ ಕೂಡ ಬಳಕೆಯಾಗಿ ನೆಲೆ ನಿಂತಿದೆ. ಸಾಮಾನ್ಯವಾಗಿ ಈ ವಿಶಿಷ್ಟ ಪದಗಳನ್ನ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದು ಪದಗಳು ಕೂಡ ವಿಭಿನ್ನವಾದಂತ ಅರ್ಥವನ್ನ ಒಳಗೊಂಡಿರುವಂತದನ್ನ ನೋಡ್ತೇವೆ. ಸೊ ಈಗ ಆಲ್ಮೋಸ್ಟ್ ನಿಮ್ಗೆ ಹೇಳಿರೋದ್ರಲ್ಲಿ 35-40 ಪದಗಳೇ ಒಳಗೊಂಡಿರುವಂತದನ್ನ ನೋಡ್ತೇವೆ. ಅದರಲ್ಲಿ ಒಂದೊಂದು ಪದವು ಕೂಡ ಒಂದೊಂದು ರೀತಿಯ ವಿಶೇಷವಾದಂತ ಅರ್ಥ. ಇಂಗ್ಲಿಷ್ ಭಾಷೆದ, ಪೋರ್ಚುಗೀಸ್ ಭಾಷೆಯ, ಅಥವಾ ದೇಶೀಯ ಭಾಷೆಯ, ಅನ್ಯ ದೇಶೀಯ ಪದವ, ಅಥವಾ ಯಾವ ರೀತಿಯಾಗಿ ಇದನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ಅಷ್ಟನ್ನ ಈ ಒಂದೊಂದಕ್ಕೆ ಒಂದೊಂದು ಬರ್ರೆ 2 ಮಾರ್ಕ್ಸಿಗೂ ಕೂಡ ಇರುತ್ತೆ, ಒಂದೊಂದು ಅಂಕಗಳಿಗೂ ಕೂಡ ಇರುತ್ತೆ. ಇಷ್ಟನ್ನು ಹೇಳಿರುವಂತ ವಿಡಿಯೋನ ಸರಿಯಾಗಿ ಗ್ರಹಿಸಿ ಏನ್ ಮಾಡ್ಬೇಕು ನೀವು ಅರ್ಥೈಸ್ಕೋಬೇಕು. ಸೊ ಕಾಲೇಜ್ ಶುರು ಆದ್ಮೇಲೆ ಅದ್ರ ಬಗ್ಗೆ ನೋಟ್ಸ್ ಏನಿದೆಯೋ ಅದನ್ನ ಸೆಂಡ್ ಮಾಡ್ತೀನಿ. ವಿಡಿಯೋಗಳಲ್ಲಿ ಹೇಳಿರೋದನ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು.